ಹಲೋ ಗೈಸ್ ಪ್ರೋ ಕಬಡ್ಡಿ ಸೀಸನ್ ಒಂಬತ್ತು ಬೆಂಗಳೂರು ಬುಲ್ಸ್ ಹೊಸ ತೆಲುಗು ಟೈಟನ್ಸ್ ಪಂದ್ಯ ಮುಕ್ತಾಯವಾಗಿದೆ ನಮ್ಮ ತಂಡ ಹ್ಯಾಟ್ರಿಕ್ ಗೆಲುವನ್ನು ಸಂಪಾದನೆ ಮಾಡಿದೆ ತೆಲುಗು ಟೈಟನ್ಸ್ ವಿರುದ್ಧ ಕೂಡ ಡಬಲ್ ಹ್ಯಾಟ್ರಿಕ್ನ ಸಂಪಾದನೆ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ ಭರತ್ ತೂಡ ಸೂಪರ್ ಆದಂಥ ರೈಡ್ ಮಾಡಿದ್ರು ಇದೀಗ ನಮ್ಮ ನಿಮ್ಮ ಮೆಚ್ಚಿನ ಕೋಚ್ ಏನು ಹೇಳ್ತಾರೆ ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ ಕೋಚ್ ಏನು ಹೇಳಿದ್ರು ಅಂತ ನಮ್ಮ ನಿಮ್ಮ ಮೆಚ್ಚಿನ ಕೋಚ್ ರಣದೀರ್ ಸಿಂಗ್ ಶರಾವತ್ ಅವರು ಅಂದರು ನಮ್ಮ ತಂಡ ಸೆಟ್ ಆಗಿದೆ ನಮ್ಮ ತಂಡ ಇದೇ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಹೋದರೆ ನಮ್ಮ ತಂಡವನ್ನು ಸೋಲ್ಸೋಕ್ಕೆ ಯಾರ ಕೆಲಿಂದಲೂ ಸಾಧ್ಯವಿಲ್ಲ ಭರತ್ ಸೂಪರಾಗಿ ರೈಡ್ ಮಾಡ್ತಾ ಇದ್ದಾರೆ ನೀರಾಜ್ ನೆಹರಲ್ ಮ್ಯಾಚ್ನ ಮಾಡ್ತಾ ಇದ್ದಾರೆ ನಾವು ಪ್ರತಿದಿನ ಅವ್ರಿಗೆ ಕೋಚಿಂಗ್ ಕೊಡ್ತಾನೆ ಇರ್ತೀವಿ ಮ್ಯಾಚ್ ಸನ್ನಿವೇಶಗಳು ಇದೇ ಥರ ನಮ್ಮ ತಂಡ ಆಡ್ತಾ ಹೋದರೆ ನಾವು ಫೈನಲ್ಗೆ ಹೋಗಿ ಹೋಗ್ತೀವಿ ಫೈನಲಲ್ಲಿ ನಮ್ಮ ತಂಡ ಗೆದ್ದೆ ಗೆಲ್ಲುತ್ತೆ ಅಂತ ನಮ್ಮ ಕೋಚ್ ಹೇಳಿದ್ದಾರೆ ಅಂತ ಹೇಳ್ಬೋದು ಕೋಚ್ ಅವರ ಕಾನ್ಫಿಡೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಫಸ್ಟ್ ಆಫ್ ಆಲ್ ಸುಮ್ಮನೆ ಇರ್ತಾರೆ ಕೋಚು ಏನನ್ನ ಆಡ್ಕೊಳ್ರಿ ಅಂತ ಸೆಕೆಂಡ್ ಆಫ್ ಅಲ್ಲಿ ಒಂದು ಸಲಹೆಗಳನ್ನು ಕೊಡ್ತಾರೆ ನೋಡಿ ಆ ಒಂದು ಸಲಹೆ ಮುಖಾಂತರ ನಮ್ಮ ತಂಡ ಇವತ್ತು ಮತ್ತೊಮ್ಮೆ ಗೆಲ್ತು ಆದರೆ ದಾಖಲೆ ಬರೆಯೋಕ್ಕಾಗಿಲ್ಲ ಅಂದರೆ ಐವತ್ತು ಐವತ್ತು ಅಂಕಗಳನ್ನು ಪಡೆದಿರ ಚೆನ್ನಾಗಿರ್ತಿತ್ತು ಪ್ರಯತ್ನ ಪಟ್ಟರು ನೀರಜ್ ಗುರು ಇಂಪ್ರೆಸ್ಸಿವ್ ಈ ಒಂದು ಸೀಸನ್ ನೀರಜ್ ನೆಹರ್ವಾಲ್ ಭರತೂಡ ಅಮನ್ ಸೌರನಂದ ಮಹೇಂದ್ರ ಸಿಂಗ್ ಎಲ್ಲ ಕೂಡ ಭರ್ಜರಿಯಾಗಿ ಆಗಾಡಿದರೆ ಜೊತೆಗೆ ನಮ್ಮ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ ಒಂದೇ ಪ್ರಾಬ್ಲಮ್ ವಿಕಾಸ್ ಕೊಂಡೋಲಾ ಕರೆಕ್ಟಾಗಿ ಆಡ್ತಿಲ್ಲ ವಿಕಾಸ್ ಕೊಂಡೋಲಾ ಕರೆಕ್ಟಾಗಿ ಆಡ್ತಿದ್ರೆ ನಮ್ಮ ತಂಡ ನಂಬರ್ ಒನ್ ತಂಡವಾಗ್ತಿತ್ತು ಮತ್ತೆ ಮತ್ತೆ